ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ಸರ್ವರಿಗೂ ಭಾರತ ಅಮೃತ ಮಹೋತ್ಸವದ ಶುಭಾಶಯಗಳು ಇದೀಗ ಮುಖ್ಯಾಂಶಗಳು ವಿಜಯನಗರ ಜಿಲ್ಲಾಡಳಿತ ग्रामीणाभिवृद्धि महिला शक्ति संघदिंद आयोजने वार्तेगळ विवर विश्व गुरु भारत अमृत महोत्सव संभ्रमदल्लिदे ಹೌದು ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ನಿಮಿತ್ತ ಹರ್ ಘರ್ ತಿರಂಗ ಅಭಿಯಾನ ಮೊದಲುಗೊಂಡಿದ್ದು ದಿನಾಂಕ 13 ರಿಂದಲೇ ದೇಶಾದ್ಯಂತ ತಿರಂಗ ಧ್ವಜಗಳ ಸ್ವಚ್ಛಂದದ ಹಾರಾಟ ಕಂಡುಬಂತು ಅಂತೆಯೇ ಕರ್ನಾಟಕದ 31ನೇ ಜಿಲ್ಲೆ ವಿಜಯನಗರದಲ್ಲಿ ಈ ಸಂಭ್ರಮ ಇನ್ನೂ ಹೆಚ್ಚಾಗಿದೆ ಎಸ್ ದಿನಾಂಕ 13 ರಂದು ವಿಜಯನಗರ ಜಿಲ್ಲಾಡಳಿತದಿಂದ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಗಿ ಸಚಿವ ಆನಂದ್ ಸಿಂಗ್ ರವರು ಸೇರಿದಂತೆ ಜಿಲ್ಲಾಡಳಿತದ ಅಧಿಕಾರಿಗಳು ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಜನಪ್ರತಿನಿಧಿಗಳಿಂದ ಹೊಸಪೇಟೆಯ ಶತಮಾನೋತ್ಸವ ಭವನ ಅಂದ್ರೆ ಹೊಸಪೇಟೆ ನಗರಸಭಾ ಆವರಣದಿಂದ ಡಿಸಿ ಕಚೇರಿಯವರೆಗೆ ತಿರಂಗ ಧ್ವಜಗಳನ್ನು ಹಿಡಿದು ಜಾಥಾ ನಡೆಸಲಾಯಿತು ಹೀಗೆ ದಿನಾಂಕ 13 ರಂದು ಸಂಜೆ ವಿಜಯನಗರ ಜಿಲ್ಲಾಡಳಿತವು ನಗರಸಭೆಯ ಸಹಯೋಗದೊಂದಿಗೆ ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ನಿಮಿತ್ತ ಹರ್ ಘರ್ ತಿರಂಗ ಅಭಿಯಾನ ಕೈಗೊಂಡಿದೆ ಈ ಸಂದರ್ಭದಲ್ಲಿ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದಾರೆ ಸ್ವತಂತ್ರಕ್ಕಾಗಿ ಹೋರಾಡಿ ತಮ್ಮ ಅಮೂಲ್ಯ ಜೀವ ಬಲಿದಾನ ಮಾಡಿದವರನ್ನು ನಾವು ಸದಾ ಸ್ಮರಿಸಬೇಕಾದ ಅವಶ್ಯವಿದೆ ಅದರಲ್ಲೂ ಭಾರತ ದೇಶ ಅತಿ ಹೆಚ್ಚು ಯುವ ಸಮೂಹವನ್ನು ಹೊಂದಿದ ಏಕೈಕ ದೇಶವಾಗಿದೆ ದೇಶದ ರಕ್ಷಣೆ ಹಾಗೂ ದೇಶವನ್ನ ಅಭಿವೃದ್ಧಿ ಪಥದತ್ತ ಸಾಗಿಸುವ ಜವಾಬ್ದಾರಿ ಯುವಕರ ಮೇಲಿದೆ ಈ ಕುರಿತಾಗಿ ಯುವಕರು ಚಿಂತಿಸಬೇಕಾದ ಅವಶ್ಯವಿದೆ ಎಂದರು ಅವರು ತಂದುಕೊಟ್ಟಿರತಕ್ಕಂತ ಸ್ವಾತಂತ್ರ್ಯದಲ್ಲಿ ನಾವು ಅದರ ಫಲವನ್ನ ಅನುಭವಿಸ್ತಾ ಇದ್ದೀವಿ ಯುವಕರನ್ನ ಒಂದು ಸ್ಫೂರ್ತಿ ತುಂಬಿ ಅಂತ ಒಂದು ಸಂದರ್ಭದಲ್ಲಿ ಯುವಕರು ಅನೇಕರು ಭಾರತ ದೇಶದಲ್ಲಿ ಅನೇಕರು ತಮ್ಮ ಪ್ರಾಣವನ್ನ ಕೊಟ್ಟು ಇವತ್ತು ನಮಗೆ ಈ ಒಂದು ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರತಕ್ಕಂತದ್ದನ್ನ ನಾವು ಇತಿಹಾಸದ ಪುಟಗಳಲ್ಲಿ ನಾವು ನೋಡಿದೀವಿ ಅದರ ಜೊತೆಗೆ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರ ವಯಸ್ಸು ನಾನು ಬಹಳಷ್ಟು ಗೊತ್ತಿರಲಿಲ್ಲ ನಾನು ಕೆಲವು ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಭಗತ್ ಸಿಂಗ್ ಇಂದು 23 ವಯಸ್ಸು ಸುಖದೇವ್ 23 ರಾಜಗುರು 22 ಈ ವಯಸ್ಸಲ್ಲಿ ಇರತಕ್ಕಂತ ಯುವಕರು ಆ ಸಂದರ್ಭದಲ್ಲಿ ಬ್ರಿಟಿಷರ ಒಂದು ಆದೇಶದ ಮೇರೆಗೆ ಅವರಿಗೆ ಗಲ್ಲನ್ನ ಏರ್ಸಿರತಕ್ಕಂತದ್ದನ್ನ ನಾವು ಇತಿಹಾಸದ ಪುಸ್ತಕಗಳಲ್ಲಿ ಓದಿದೀವಿ ಆದರೆ ಭಗತ್ ಸಿಂಗ್ ಅವರು ಆ ಆದೇಶವನ್ನ ತಿರಸ್ಕರಿಸಿ ನಾನು ನಿಮ್ಮ ಗಲ್ಲು ಶಿಕ್ಷೆಗೆ ಹೆದರಲ್ಲ ಇವತ್ತು ಗುಂಡಿಗೆ ಇರತಕ್ಕಂತ ಗಂಡುಗಳು ನಾವು ಏನಾದರೂ ಇದ್ರೆ ಗುಂಡಿಟ್ಟು ನಮ್ಮನ್ನ ಕೊಲ್ಲಿ ದೇಶಕ್ಕಾಗಿ ನಾವು ಕಾಯ್ತೀವಿ ನಾ ನಾವು ಗಲ್ಲಿಗೆ ನಾವು ನಮ್ಮ ತಲೆಯನ್ನ ಕೊಡೋಲ್ಲ ಅನ್ನೋ ಒಂದು ಮಾತನ್ನ ಸ್ಫೂರ್ತಿ ಮಾತನ್ನ ಅನೇಕ ಇವತ್ತು ಒಂದು ಭಗತ್ ಸಿಂಗ್ ಆಗಿರಲಿ ಒಂದು ರಾಜಗುರು ಆಗಿರಲಿ ಒಂದು ಸುಖದೇವ ಅವರು ಪ್ರಾಣ ತ್ಯಾಗ ಮಾಡಿದ್ರೇನು ಲಕ್ಷಾಂತರ ಯುವಕರು ಮುಂದೆ ನಮ್ಮ ಭಾರತ ದೇಶದ ಒಂದು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುತ್ತಾರೆ ಅನ್ನೋ ಒಂದು ದೂರ ಆಲೋಚನೆಯಿಂದ ತಮ್ಮ ಸಣ್ಣ ವಯಸ್ಸಲ್ಲಿ ಪ್ರಾಣ ಕಳ್ಕೊಂಡು ಇವತ್ತು ನಮಗೆ ಈ ಸ್ವಾತಂತ್ರ್ಯ ಕೊಟ್ಟಿರತಕ್ಕಂತ ಒಂದು ದಿವಸ 75 ವರ್ಷ ಆಯ್ತು ಇವತ್ತಿಗೂ ನಮ್ಮ ಇಡೀ ವಿಶ್ವದಲ್ಲಿ
ಅತಿ ಹೆಚ್ಚಿನ ಯುವಕರು ಇರತಕ್ಕಂತ ದೇಶ ನಮ್ಮ ಭಾರತ ದೇಶ ಇವತ್ತು ಚಂದ್ರಶೇಖರ ಆಜಾದ್ ಜಿ ಅವರು ಏನು ಹೇಳಿದರು ಜೋ ದೇಶ ಕಾ ಕಾಮ್ ನಹೀ ಆಯೇ ವೋ ಬೇಕಾರ್ ಜವಾನಿ ಹೈ ಅಂತ ಯುವಕರು ಇರತಕ್ಕಂತ ನಮ್ಮ ದೇಶದಲ್ಲಿ ಇರತಕ್ಕಂತ ಯುವಕರು ಇವತ್ತು ನಮ್ಮ ದೇಶದ ಬಗ್ಗೆ ಆಲೋಚನೆ ಮಾಡದೆ ಹೋದ್ರೆ ನಾವು ದೇಶದ ಮೊದಲನೇ ಸ್ಥಾನದಲ್ಲಿ ಬರೋದು ಕಷ್ಟ ಆಗುತ್ತೆ ಬಳಿಕ ಹೊಸಪೇಟೆ ನಗರಸಭಾ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಹರ್ ಘರ್ ತಿರಂಗ ಅಭಿಯಾನದ ಜಾಥಾ ನಡೆಸಲಾಗಿ ಸಚಿವ ಆನಂದ್ ಸಿಂಗ್ ರವರೊಂದಿಗೆ ವಿಜಯನಗರ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಎಸ್ಪಿ ನಗರಸಭಾ ಅಧ್ಯಕ್ಷರು ಜನಪ್ರತಿನಿಧಿಗಳು ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಜಾಥಾದಲ್ಲಿ ಪಾಲ್ಗೊಂಡು ಡಿಸಿ ಕಚೇರಿಯವರೆಗೆ ಹರ್ ಘರ್ ತಿರಂಗ ಅಭಿಯಾನ ನಡೆಸಿ ಸಾರ್ವಜನಿಕರಲ್ಲಿ ದೇಶಾಭಿಮಾನ ಹೆಚ್ಚಿಸಿದರು Thank you.
अरे अरे चल महाराज के ना अरे ಅದೇ ರೀತಿ ಸಿದ್ದಲಿಂಗಪ್ಪ ಚೌಕಿಯಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ನಿಮಿತ್ತ ಇಲ್ಲಿನ ಯುವ ಸಮೂಹ ತಮ್ಮ ತಮ್ಮ ಮನೆಗಳ ಮೇಲೆ ತಿರಂಗ ಧ್ವಜವನ್ನು ಹಾರಿಸುವ ಮೂಲಕ ದೇಶಾಭಿಮಾನ ಮೆರೆಯುವುದರೊಂದಿಗೆ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಪುಷ್ಟಿ ನೀಡಿದರು. ಅದೇ ರೀತಿ ಹೊಸಪೇಟೆಯ ಎಂಜೆ ನಗರ ಸೇರಿದಂತೆ ವಿವಿಧ ವಾರ್ಡ್ಗಳಲ್ಲಿನ ಸಾರ್ವಜನಿಕರು ನಾಗರಿಕ ಬಂಧುಗಳು ಯಾವುದೇ ಜಾತಿ ಮತ ಭೇದವಿಲ್ಲದೆ ತಮ್ಮ ತಮ್ಮ ಮನೆಗಳ ಮೇಲೆ ತಿರಂಗ ಧ್ವಜಾರೋಹಣ ನೆರವೇರಿಸುವ ಮೂಲಕ ಐಕ್ಯತೆಯ ಜೊತೆ ಜೊತೆಗೆ ದೇಶಾಭಿಮಾನ ಮೆರೆದರು. 1947ರ ಆಗಸ್ಟ್ 15ರಂದು ಭಾರತ ಬ್ರಿಟಿಷರ ಕಪಿ ಮುಷ್ಟಿಯಿಂದ ಬಿಡುಗಡೆ ಪಡೆದು ಸ್ವತಂತ್ರವಾದ ದಿನ. ಆದರೆ ಇದಕ್ಕೂ ಒಂದು ದಿನ ಮುನ್ನ ಅಂದ್ರೆ ಆಗಸ್ಟ್ 14ರಂದು ಗತಿಸಿದ ಅಪರೂಪದ ಹಾಗೂ ಅನೇಕ ಘಟನಾವಳಿಗಳನ್ನು ಭಾವಚಿತ್ರಗಳ ಮೂಲಕ ಸಂಗ್ರಹಿಸಿಡಲಾಗಿದೆ. ಹೀಗೆ ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ನಿಮಿತ್ತ ದೇಶದ ಪ್ರತಿಯೊಂದು ಅಂಚೆ ಕಚೇರಿಗಳಲ್ಲಿ ಆಗಸ್ಟ್ 14ರ ಘಟನಾವಳಿಗಳ ಪೋಸ್ಟರ್ ವೀಕ್ಷಿಸಲು ಸಾರ್ವಜನಿಕರಿಗೆ ಅನುವು ಮಾಡಿಕೊಡಲಾಗಿದೆ. ಹೀಗೆ ದಿನಾಂಕ 13ರಂದು ಹೊಸಪೇಟೆಯ ಮುಖ್ಯ ಅಂಚೆ ಕಚೇರಿ ಸಭಾಂಗಣದಲ್ಲಿ 1947ರ ಆಗಸ್ಟ್ 14ರಂದು ಗತಿಸಿದ ಅವಘಡ ಹಾಗೂ ಅಪರೂಪದ ಸನ್ನಿವೇಶಗಳನ್ನು ಬಿಂಬಿಸುವ ಅಪರೂಪದ ಪೋಸ್ಟರ್ಗಳನ್ನು ವೀಕ್ಷಿಸಲು ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಈ ಭಾಗವಾಗಿ ಹೊಸಪೇಟೆ ಹೆಡ್ ಪೋಸ್ಟ್ ಮಾಸ್ಟರ್ ರಶೀದ್ ಸಾಹೇಬ್ ಅವರು ದೀಪ ಬೆಳಗಿಸುವ ಮೂಲಕ ಪೋಸ್ಟರ್ ವೀಕ್ಷಣೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸ್ವತಂತ್ರ ಲಭಿಸುವ ಮುನ್ನಾ ದಿನದಂದು ದೇಶದಲ್ಲಿನ ಜನರ ಪರದಾಟ, ವಲಸೆ ಹೋಗುವ ಸನ್ನಿವೇಶ ಸೇರಿದಂತೆ ಕೆಲ ಅಪರೂಪದ ದೃಶ್ಯಗಳ ಪೋಸ್ಟರ್ಗಳನ್ನು ಸಾರ್ವಜನಿಕರಿಗೆ ವೀಕ್ಷಿಸಲು ಕೇಂದ್ರ ಸರ್ಕಾರದಿಂದ ಅನುವು ಮಾಡಿಕೊಡಲಾಗಿದೆ ಎಂದರು. ನಮಗೆಲ್ಲ 52 ಈ ಭಾವಚಿತ್ರಗಳನ್ನು ಕಳಿಸಿದ್ದಾರೆ. ಅದರ ಜೊತೆಗೆ ಅದರಲ್ಲಿ ವಿಶೇಷವಾದ ಘಟನೆಗಳು ನಡೆದಂತಹ ದಿನಾಂಕ, ಅದರಲ್ಲಿ ಅನುಭವಿಸಿದಂಥ ಕಷ್ಟ ನಷ್ಟ, ಆಮೇಲೆ ದೇಶದ ಘಟನೆಗಳು ಅವೆಲ್ಲವೂ ಒಟ್ಟುಗೂಡಿದವ. ಇದರದ್ದು ಮುಖ್ಯ ಉದ್ದೇಶ ಏನು ಅಂತಂದರೆ, ಸ್ವತಂತ್ರ ನಮಗೆ ಆಗಸ್ಟ್ 15, 1947ರಲ್ಲಿ ಸಿಕ್ತು. ಬಟ್ ಅದಕ್ಕಿಂತ ಮುಂಚೆ ಸ್ವತಂತ್ರ ಕೊಡಬೇಕು ಅಂತಂದು ನಿರ್ಧಾರ ನಮ್ಮ ಯಾವುದು ಇಂಗ್ಲೆಂಡ್ ಪಾರ್ಲಿಮೆಂಟ್ ಏನು ಅನೌನ್ಸ್ ಮಾಡಿತು, ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಬಿಫೋರ್ ಜನವರಿ 1948, ಅಂದರೆ 1948ಗಿಂತ ಮುಂಚೆ ಅವರಿಗೆ ದೇಶನ ಹ್ಯಾಂಡ್ ಓವರ್ ಮಾಡಬೇಕು ಅಂತಂದೇಳಿ ಅಲ್ಲಿ ನಿರ್ಧಾರ ಆಯಿತು. ನಿರ್ಧಾರ ಆದಮೇಲೆ ಲಾರ್ಡ್ ಮೌಂಟ್ ಬ್ಯಾಟನ್ ಇಲ್ಲಿ ಏನಿದ್ರಲ್ಲ ನಮ್ಮಲ್ಲಿ, ಅವರು ವೈಸ್ರಾಯರು, ಅವರು ಆಗೇನು ಮಾಡಿದರು ಅದನ್ನು ಹ್ಯಾಂಡ್ ಓವರ್ ಮಾಡೋ ಒಂದು ಪ್ರೊಸೆಸ್ ಈಗ ಅದನ್ನು ನಡೀತು. ಆಗೇನು ಮಾಡಿದರು ಲಾರ್ಡ್ ಮೌಂಟ್ ಬ್ಯಾಟನ್ ಕ್ಲಿಕ್ಟಿಫ್ ಅಂತಂದೇಳಿ ಒಬ್ಬರು ಇವರು ಯಾರೋ ನಮ್ಮ ಅಂಗ್ರೇಜಿ ಒಂದು ಇಂಗ್ಲೀಷ್ ಅಧಿಕಾರಿನ ಕರೆಸಿದರು. ಅವಾಗ ಬಾರ್ಡರ್ ಎಲ್ಲ ಒಂದು ಗುರುತಿಸ್ಬೇಕಾಯಿತು. ಆ ಗುರುತಿಸಿದ ಮೇಲೆ ಅದು ಏನಾಗಿಬಿಡ್ತು, ಮತ್ತು ಪಾರ್ಟಿಷನ್ ಬಂತು ಪಾಕಿಸ್ತಾನ ಇಂಡಿಯಾ ಅಂತಂದೇಳಿ. ಆ ಬಗ್ಗೆ ಸಾಕಷ್ಟು ಘಟನೆಗಳು ನಡೆದವು. ಈ ಜನ ಆ ಕಡೆಯಿಂದ ವಲಸೆ ಹೋಗೋದು, ಆ ಕಡೆಯಿಂದ ಈ ಕಡೆಗೆ ಬರೋದು. ಅವಾಗ 9 ಸ್ಟೀಮರ್ಗಳನ್ನ ಕರಾಚಿಯಿಂದ ಮುಂಬೈಗೆ ಬಿಟ್ಟರು, ಸಾಕಷ್ಟು ಟ್ರೈನ್ಗಳನ್ನ ಬಿಟ್ಟರು. ಅಂಥದ್ದೆಲ್ಲ ನಡೆದಾಗ ಏನಾಗಿಬಿಡ್ತು, ಎಷ್ಟು ಜನ ಏನು ಕಷ್ಟಗಳು ಅನುಭವಿಸಿದರು ಅಂತಂದೇಳಿ ಅದನ್ನೆಲ್ಲ ತೋರಿಸ್ಕೊಟ್ರು. ಅದರ ವಿಷಯವಾಗಿ ಅದರ ಘಟನೆಗಳನ್ನ ನಾವು ನೋಡಿ, ನಾವು ಹುಟ್ಟೋದಕ್ಕಿಂತ ಮುಂಚೆ ಇದು ನಡೆದಿರ್ತಕ್ಕಂಥ ಒಂದು ಘಟನೆಗಳು ಕಾರಣ ಅವನ್ನೆಲ್ಲ ಜನರ ಒಂದು ಗಮನಕ್ಕೆ ಬರಲಿ ಅಂತಂದೇಳಿ ನಮ್ಮ ಪ್ರಧಾನಮಂತ್ರಿ ಆದಂಥ ಶ್ರೀ ನರೇಂದ್ರ ಮೋದಿಯವರು ಈ ಒಂದು ಆಗಸ್ಟ್ 14 1947ರಲ್ಲಿ ನಡೆದಿರ್ತಕ್ಕಂಥ ಒಂದು ದಿನಾನ ಪಾರ್ಟಿಷನ್ ಹರರ್ ರಿಮೆಂಬರೆನ್ಸ್ ಡೇ ಅಂತಂದೇಳಿ ಆಗಸ್ಟ್ 15ನ ಒಂದು ಅವರು ಘೋಷಣೆ ಮಾಡಿ ಅದನ್ನು ಆ ರೀತಿ ಅಬ್ಸರ್ವ್ ಮಾಡಬೇಕಂತಂದು ಹೇಳಿದ್ದಾರೆ.
ಅದರ ಸಂಬಂಧ ಈ ಎಕ್ಸಿಬಿಷನ್ ಇಟ್ಟಿದ್ದೀವಿ ನೀವೆಲ್ಲರೂ ನೆರೆದಿದ್ದೀರಿ ಇಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದೀವಿ ನಾವೆಲ್ಲ ಚಿತ್ರಗಳು ಸಾಕಷ್ಟು ರಿಫ್ಯೂಜಿಗಳು ಬಂದ್ರು ಈ ಕಡೆಯಿಂದ ಆ ಕಡೆಗೆ ಹೋದ್ರು ಜನ ಆ ಕಡೆಯಿಂದ ಈ ಕಡೆಗೆ ಬಂದ್ರು ಪಾಕಿಸ್ತಾನದಿಂದ ಇಂಡಿಯಾ ಇಂಡಿಯಾದಿಂದ ಪಾಕಿಸ್ತಾನ ಮಧ್ಯದಲ್ಲಿ ಸಾಕಷ್ಟು ಜನ ಮನೆ ಕಳ್ಕೊಂಡ್ರು ಮಠ ಕಳ್ಕೊಂಡ್ರು ಉದ್ಯೋಗ ಕಳ್ಕೊಂಡ್ರು ರಿಫ್ಯೂಜಿಗಳು ಆದರು ಅವಾಗ ಏನು ಅನುಭವಿಸಿದಾರಲ್ಲ ಕಷ್ಟಗಳು ಆ ಕಷ್ಟಗಳನ್ನ ಇವತ್ತು ನಾವು ಒಂದು ನೆನೆಯ ದಿನ ಅದನ್ನು ನೆನೆದು ಇದನ್ನೆಲ್ಲ ನೋಡಿ ನಮಗೆ ಅದನ್ನು ಅಬ್ಸರ್ವ್ ಮಾಡ್ರಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಡಿಸ್ಪ್ಲೇ ಮಾಡಿದ್ದೀರಿ ಒಂದೆಡೆ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರುಣಿಸುವ ರೈತರ ಜೀವನಾಡಿ ತುಂಗಭದ್ರೆ ಮತ್ತೊಂದೆಡೆ ವಿಶ್ವವಿಖ್ಯಾತ ಸ್ಮಾರಕಗಳ ನೆಲೆ ವೀಡು ಹಂಪೆ ಇವುಗಳಿಗೆ ಕೇಂದ್ರ ಬಿಂದುವಾಗಿರುವ ಹೊಸಪೇಟೆ ನಗರ ವಿಜಯನಗರ ಜಿಲ್ಲೆಯಾಗಿ ರೂಪ ಪಡೆದಿದ್ದು ಕರ್ನಾಟಕದ 31ನೇ ಜಿಲ್ಲೆಯಾಗಿ ಇತಿಹಾಸದ ಪುಟಗಳಲ್ಲಿ ಸ್ಥಿರ ಸ್ಥಾಯಿಯಾಗಿ ಸ್ಥಾನ ಪಡೆದಿದೆ ಇದೀಗ ಹೊಸಪೇಟೆ ನಗರಕ್ಕೆ ಮತ್ತೊಂದು ಹಿರಿಮೆಯ ಗರಿ ಮೂಡಿದ್ದು ಜಗತ್ತಿನಲ್ಲೇ 9ನೆಯ ಹಾಗೂ ರಾಷ್ಟ್ರದಲ್ಲಿ ಪ್ರಪ್ರಥಮ ಅತಿ ಎತ್ತರದ ಧ್ವಜಸ್ತಂಭ ನಿರ್ಮಿಸಲಾಗಿದ್ದು ಇದಕ್ಕಿಂತ ಕಳೆದ 8 ದಿನಗಳಿಂದ ಕಾರ್ಮಿಕರು ಹಗಲಿರುಳು ಶ್ರಮಿಸಿದ್ದಾರೆ ಹೀಗೆ ದಿನಾಂಕ 14ರಂದು ಮಧ್ಯಾಹ್ನದ ವೇಳೆಗೆ 13 ಭಾಗಗಳನ್ನು ಒಟ್ಟು ಸೇರಿಸಿ 405 ಅಡಿ ಎತ್ತರದ ಧ್ವಜಸ್ತಂಭವನ್ನು ಸುರಕ್ಷಿತವಾಗಿ ಜೋಡಣೆ ಮಾಡಲಾಗಿದ್ದು 75ನೇ ಸ್ವಾತಂತ್ರ್ಯ ಭಾರತ ತ್ರಿವರ್ಣ ಧ್ವಜಾರೋಹಣಕ್ಕೆ ಮುಕ್ತಗೊಳಿಸಲಾಗಿದೆ ಹೌದು ದಿನಾಂಕ 6ರಿಂದ ಬಜಾಜ್ ಕಂಪನಿಯಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ 405 ಅಡಿ ಎತ್ತರದ ಧ್ವಜಸ್ತಂಭದ ಜೋಡಣಾ ಕಾರ್ಯ ಆರಂಭಿಸಲಾಗಿತ್ತು ಹೀಗೆ ದಿನಾಂಕ 14ರಂದು 13ನೇ ತುಣುಕನ್ನು ಜೋಡಣೆ ಮಾಡುವ ಸಂದರ್ಭದಲ್ಲಿ ಸಚಿವ ಆನಂದ್ ಸಿಂಗ್ ರವರು ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಜಿಲ್ಲಾ ಪಂಚಾಯಿತಿ ಸಿಇಒ ಬೋಯಲ್ ಹರ್ಷಲ್ ನಾರಾಯಣ್ ರಾವ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಪೌರಾಯುಕ್ತರು ತಹಶೀಲ್ದಾರರು ಡಿವೈಎಸ್ಪಿ ಸೇರಿದಂತೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜೋಡಣಾ ಕಾರ್ಯವನ್ನು ಕುರಿತು ಕುತೂಹಲದಿಂದ ವೀಕ್ಷಿಸಿದರು ಇನ್ನು ಕೊನೆಯ ತುಣುಕು ಜೋಡಣೆ ಆಗುತ್ತಿದ್ದಂತೆ ನೆರೆದವರೆಲ್ಲರೂ ಚಪ್ಪಾಳೆ ತಟ್ಟಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದರು ಆಮೇಲೆ ಫಿಟ್ಟಿಂಗ್ ಕುಂಚು ಬಿಡ್ತಲ್ಲ ನೋಡು ಸೌಂಡ್ ಇನ್ನು ಕಳೆದ 8 ದಿನಗಳಿಂದ ಸುಮಾರು 80 ಕಾರ್ಮಿಕರಿಂದ ಧ್ವಜಸ್ತಂಭದ ಜೋಡಣೆಯನ್ನ ಮಾಡಲಾಗಿದೆ ದೇಶದಲ್ಲಿ ಅತ್ಯಂತ ಎತ್ತರದ ಧ್ವಜಸ್ತಂಭ ಎಂಬ ಹೆಗ್ಗಳಿಕೆಗೆ ಈ ಧ್ವಜಸ್ತಂಭ ಪಾತ್ರವಾಗಲಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ಮತ್ತೊಂದು ಇತಿಹಾಸ ಸೃಷ್ಟಿಯಾಗಿದೆ ದಿನಾಂಕ 15ರಂದು 405 ಅಡಿ ಎತ್ತರದಲ್ಲಿ ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ತ್ರಿವರ್ಣ ಧ್ವಜ ರಾರಾಜಿಸಲಿದೆ ಎಂದು ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಸುಮಾರು 80ರಿಂದ 85 ಕಾರ್ಮಿಕರು ಈ ಒಂದು ಧ್ವಜಸ್ತಂಭಕ್ಕೆ ಶ್ರಮ ಪಟ್ಟಿದ್ದಾರೆ ಎಲ್ಲ ಬಜಾಜ್ ಕಂಪನಿಯ ಸಿಬ್ಬಂದಿದವರು ಎಲ್ಲರೂ ಟ್ರೈನ್ಡ್ ಆಗಿ ಸ್ಕಿಲ್ಡ್ ಎಲ್ಲ ಬಹಳಷ್ಟು ಟ್ರೈನ್ಡ್ ಲೇಬರ್ಸ್ ಈ ಒಂದು ಧ್ವಜಸ್ತಂಭಕ್ಕೆ ಸುಮಾರು 8-10 ದಿವಸದಿಂದ ಪ್ರಯತ್ನ ಮಾಡ್ತಾಯಿದ್ದಾರೆ ಆದರೆ ಪ್ರಕೃತಿಯಿಂದ ಬಹಳಷ್ಟು ಆಷಾಢನಲ್ಲಿ ಗಾಳಿ ಇರೋದು ಆದರೆ ಶ್ರವಣ ಮಾಸದಲ್ಲಿನೂ ಸುಮಾರು 4-5 ದಿವಸದಿಂದ ಹೆಚ್ಚಿನ ಗಾಳಿ ವೇಗವಾಗಿ ಬರ್ತಾ ಇರೋದ್ರಿಂದ
ಅದು ಕೂಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ನಮಗೆ ಒಂದು ವಿಶ್ವಾಸ ಇತ್ತು ಮನುಷ್ಯ ಇವತ್ತು ವಿಶ್ವಾಸದಿಂದ ಮುಂದೆ ಹೋಗಬೇಕು ಅನ್ನೋದು ಹಿರಿಯರು ಏನು ಗಾದೆ ಮಾತು ಹೇಳ್ತಾರೋ ಆ ರೀತಿಯಲ್ಲಿ ವಿಶ್ವಾಸದಿಂದ ನಾವು ಇದ್ದೀವಿ ಹಾಗೆ ಆಗುತ್ತೆ ಅನ್ನೋದನ್ನ ಅದರ ಜೊತೆಗೆ ವಿಜಯನಗರ ಅಂದ ತಕ್ಷಣನೇ ನಮ್ಮೆಲ್ಲರಿಗೂ ಗುರುತಿರತಕ್ಕಂತದ್ದು ಇತಿಹಾಸ ಸೃಷ್ಟಿ ಮಾಡುವಂತ ಈ ಭೂಮಿನಲ್ಲಿ ಇರತಕ್ಕಂತ ಒಂದು ಶಕ್ತಿ ಅದು ಈ ಭೂಮಿಯ ಪ್ರಭಾವನೇ ಅಂತದು ಯಾಕಂದ್ರೆ ಈ ಭೂಮಿನಲ್ಲಿ ಇರತಕ್ಕಂತ ಶಕ್ತಿ ಹಾಗಾಗಿ ಇವತ್ತು ಕೆಲಸ ಪೂರ್ಣಗೊಂಡಿದೆ ಸುಮಾರು 13 ಪೀಸಸ್ ಆಗಿ ಈ ಟೋಟಲ್ 405 ಎತ್ತರದ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿರೋದು ಹಾಗಾಗಿ ಇವತ್ತು ಬಹಳ ಸಂತೋಷ ಆಗ್ತಿದೆ ಇಡೀ ಹೊಸಪೇಟೆದ ನಗರದ ಜನರು ಕಾಯ್ತಾ ಇದ್ದರು ಎಲ್ಲಿ ಇದು ಯಶಸ್ಸು ಆಗುತ್ತೋ ಇಲ್ಲೋ ಅನ್ನೋದನ್ನ ಕಾಯ್ತಾ ಇದ್ದರು ಪಂಪ ವಿರೂಪಾಕ್ಷನ ಆಶೀರ್ವಾದದಿಂದ ಈಗ ಯಶಸ್ಸು ಆಯಿತು ಈಗ ಒಟ್ಟಿಗೆ ಮುಗಿತು ನಾಳೆ 9 ಗಂಟೆಗೆ ಧ್ವಜ ಅನ್ನು ಹಾರಿಸ್ತೀವಿ ಇದರ ಮೇಲೆ ದೇಶದ ಅತಿ ದೊಡ್ಡ ಧ್ವಜಸ್ತಂಭಕ್ಕೆ ಹೊಸಪೇಟೆ ಕಾರಣ ಆಗಿದೆ ಹೊಸಪೇಟೆ ಒಂದು ಕೇಂದ್ರ ಬಿಂದು ಸ್ಥಾನ ಆಗಿದೆ ಹಾಗಾಗಿ ಬಹಳ ಅತಿ ಸಂತೋಷ ತಂದಿರತಕ್ಕಂತ ವಿಚಾರ ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘದ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಬಿಬಿಎ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು ಈ ವೇಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಿದ್ಧಾರ್ಥ ಸಿಂಗ್ ರವರು ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು ಹೀಗೆ ವಿಜಯನಗರ ಕಾಲೇಜಿನಲ್ಲಿ ಬಿಬಿಎ ಅಂತಿಮ ವರ್ಷದ ಪದವಿ ಪೂರೈಸಿದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಪದವಿ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು ಹೀಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಿದ್ಧಾರ್ಥ ಸಿಂಗ್ ರವರು ಅಂತಿಮ ವರ್ಷದ ಬಿಬಿಎ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ನೀಡಿ ಶುಭ ಹಾರೈಸಿದರು ಇನ್ನು ಭಾರತ ದೇಶ ಯುವ ಸಮೂಹದಿಂದ ಕೂಡಿದೆ ದೇಶವನ್ನ ಮುನ್ನಡೆಸಿಕೊಂಡು ಬರುವ ಜವಾಬ್ದಾರಿ ಇಂದಿನ ಯುವ ಸಮೂಹದ ಮೇಲಿದೆ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವುದರ ಜೊತೆಗೆ ದೇಶದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ವಿದ್ಯಾರ್ಥಿಗಳಲ್ಲಿ ಅವರು ಕರೆ ನೀಡಿದರು jobs or taking other responsibilities in life, you should understand what, where there is a farmer, where there is a king, the king, he buys a beautiful big bird from abroad and keeps it in his kingdom as a pet. And you all need to follow, are you able to learn it? So what the king does is he feels worried and he calls the doctors asking them to check and examine the bird if the bird is doing fine. The doctors come and tell there is nothing wrong with the bird, it's absolute. Disadvantage if we don't overcome it. With that, I would like to conclude by saying one very famous word by Dr. APJ Abdul Kalam. He says we should all be carriers of righteousness and wholesomeness. We should all be carriers of goodness and wholesomeness, that is righteousness. When there is righteousness in the heart, there is beauty in the character. When there is beauty in the character, there is harmony at home. When there is harmony at home, there is an order in the nation. And when there is an order in the nation, there is peace in the world. So these are the things that we need to inspire ourselves. Take up responsibility as young citizens. All of us need to realize that our country has a very beautiful and a bright future. And that's all of us here. So I'd like to again congratulate the BBA final year batch. ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ನಿಮಿತ್ತ ನಗರದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಈ ವೇಳೆ ನಗರದ ವಿವಿಧ ವಾರ್ಡ್ಗಳ ಮಹಿಳೆಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅಂದ ಚಂದದ ರಂಗೋಲಿಗಳನ್ನು ಹಾಕುವ ಮೂಲಕ ತಮ್ಮಲ್ಲಿನ ಪ್ರತಿಭೆಯನ್ನ ಅನಾವರಣಗೊಳಿಸಿದರು ಹೊಸಪೇಟೆಯ ಮಾರಿಕಾಂಬಾ ಗ್ರಾಮೀಣಾಭಿವೃದ್ಧಿ ಮತ್ತು ಮಹಿಳಾ ಶಕ್ತಿ ಸಂಘದಿಂದ ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನ ಕೈಗೊಳ್ಳಲಾಗಿತ್ತು ಹೀಗೆ ಹೊಸಪೇಟೆಯ ಚಿತ್ರಕೇರಿಯ ಸಮುದಾಯ ಭವನದಲ್ಲಿ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿ
ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ ವಿವಿಧ ವಾರ್ಡಿನ ಮಹಿಳೆಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅಂದ ಚಂದದ ರಂಗೋಲಿ ಬಿಡಿಸಿ ಅದರೊಳಗೆ ಬಣ್ಣ ಬಣ್ಣಗಳನ್ನು ತುಂಬುವ ಮೂಲಕ ತಮ್ಮಲ್ಲಿರುವ ಪ್ರತಿಭೆಯನ್ನ ಅನಾವರಣಗೊಳಿಸಿದರು. ಇನ್ನು ಮಹಿಳೆಯರಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಅಂಥವರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ನಿಮಿತ್ತ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಆಗಸ್ಟ್ 15ರಂದು ಬಹುಮಾನ ವಿತರಿಸಲಾಗುವುದೆಂದು ಸಂಘದ ಅಧ್ಯಕ್ಷೆ ಸರಳಾ ಕಾವ್ಯಾರವರು ಈ ವೇಳೆ ತಿಳಿಸಿದ್ದಾರೆ. ಅದೇ ರೀತಿ ನೆರೆದವರಿಗೆ ತಿರಂಗ ಧ್ವಜಗಳನ್ನು ನೀಡುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಪುಷ್ಟಿ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲಾ ಗ್ರಾಮೀಣಾಭಿವೃದ್ಧಿ ಹಾಗೂ ಮಹಿಳಾ ಶಕ್ತಿ ಸಂಘದಿಂದ ಆಯೋಜನೆ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.